ವಂಚ ಗ್ಯಾರಂಟಿಗಳಿಂದ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವ ರಾಜ್ಯ ಸರ್ಕಾರ ಹಣ ಹೊಂದಿಸಲು ಜನರ ಮೇಲೆ ಬರೆ ಹಾಕಿದೆ. ಕೇಂದ್ರ ಸರ್ಕಾರ ಪೆಟ್ರೋಲ್, ಡೀಸೆಲ್ ಮೇಲೆ ತೆರಿಗೆ ಹೆಚ್ಚಾಗಿದ್ದರಿಂದ ಬೆಲೆ ಏರಿಕೆ ಆಗಿದೆ ಎಂದು ಆರೋಪಿಸಿದ್ದ ರಾಜ್ಯ ಸರ್ಕಾರ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಮುಕ್ತಾಯವಾದ ಬೆನ್ನಲ್ಲೇ ರಾಜ್ಯದಲ್ಲಿ ಪೆಟ್ರೋಲ್, ಡೀಸೆಲ್ ದರ ಏರಿಕೆ ಮಾಡಿ ಆದೇಶ ಹೊರಡಿಸಿದೆ. ಪೆಟ್ರೋಲ್ 3 ರೂಪಾಯಿ, ಡೀಸೆಲ್ 3.5 ರೂಪಾಯಿ ಏರಿಕೆ ಮಾಡಿ ನೇರವಾಗಿ ಜನರ ಜೇಬಿಗೆ ಕೈ ಹಾಕಿದೆ. ಇಂದು ರಾತ್ರಿಯಿಂದಲೇ ಜಾರಿಗೆ ಬರುವಂತೆ ಪೆಟ್ರೋಲ್, ಡೀಸೆಲ್ ಮೇಲಿನ ಮಾರಾಟ ತೆರಿಗೆ ಹೆಚ್ಚಳ ಮಾಡಿದೆ. ರಾಜ್ಯದಲ್ಲಿ ಪೆಟ್ರೋಲ್ ಮಾರಾಟ ತೆರಿಗೆ ದರ 25.92%ರಿಂದ 99.84%ಕ್ಕೆ, ಡೀಸೆಲ್ ತೆರಿಗೆ ದರ 14.34%ರಿಂದ 18.44%ಕ್ಕೆ ಏರಿಕೆ ಮಾಡಲಿದೆ. ಇದರಿಂದ ಪೆಟ್ರೋಲ್ ದರ 99.84 ರೂಪಾಯಿಯಿಂದ 103 ರೂಪಾಯಿಗೆ, ಡೀಸೆಲ್ ದರ 85.93ರಿಂದ 89.20 ರೂಪಾಯಿಗೆ ಏರಿಕೆಯಾಗಲಿದೆ. ಲೋಕಸಭಾ ಚುನಾವಣೆಗೆ ಮುನ್ನ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ 2 ರೂಪಾಯಿ ಇಳಿಸಿತ್ತು. ಇನ್ನು ಇತ್ತೀಚೆಗೆ ಸಭೆ ಮಾಡಿದ್ದ ಸಿಎಂ ಸಿದ್ದರಾಮಯ್ಯ ರಾಜ್ಯದಲ್ಲಿ ತೆರಿಗೆ ಸಂಗ್ರಹ ಹೆಚ್ಚು ಮಾಡಲು ನಿರ್ದೇಶನ ನೀಡಿದ್ರು. 1 ವರ್ಷದಲ್ಲಿ 3 ಬಾರಿ ಅಬಕಾರಿ ಸುಂಕ ಹೆಚ್ಚಿಸಲಾಗಿದೆ. ನೋಂದಣಿ ಮತ್ತು ಮುದ್ರಾಂಕ ಶುಲ್ಕವನ್ನು ಏರಿಕೆ ಮಾಡಲಾಗಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ರಾಜ್ಯ ತೆರಿಗೆ ದರ ಏರಿಸಿದ್ರೆ ಮಾತ್ರ ಆರ್ಥಿಕವಾಗಿ ಸ್ವಲ್ಪ ಉಸಿರಾಡಬಹುದು ಅಂತ ಅಧಿಕಾರಿಗಳು ಮಾಹಿತಿ ನೀಡಿದ್ರು. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಪೊಲೀಸರ ಮುಂದೆ ತನ್ನ ಸಿನಿಮಾ ಬುದ್ಧಿ ತೋರಿಸುತ್ತಿದ್ದಾರೆ. ಪೊಲೀಸರ ವಿಚಾರಣೆಯ ವೇಳೆ ಒಂದು ಹೇಳಿಕೆ ನೀಡಿದ್ರೆ ಆಪ್ತ ಅಧಿಕಾರಿಗಳ ಬಳಿ ಇನ್ನೊಂದು ಹೇಳಿಕೆ ನೀಡುತ್ತಿದ್ದಾರೆ. ಆಪ್ತ ಅಧಿಕಾರಿಗಳು ಮಾತನಾಡಿಸಿದಾಗ ನನ್ನಿಂದ ತಪ್ಪಾಗೋಯ್ತು, ಈ ಘಟನೆಯಿಂದ ನನ್ನ ಜೊತೆ ನನ್ನ ಸಹಚರರ ಜೀವನವೂ ಹಾಳಾಗಿ ಹೋಯ್ತು, ನಾನು ಈ ಸ್ಥಾನಕ್ಕೆ ಬಂದ ಮೇಲೆ ಇಂಥ ಕೆಲಸ ಮಾಡಿದ್ದೇ ತಪ್ಪು ಎಂದು ಪಶ್ಚಾತ್ತಾಪದ ಮಾತುಗಳನ್ನಾಡುತ್ತಿದ್ದಾರೆ. ಆದರೆ ತನಿಖಾಧಿಕಾರಿ ವಿಚಾರಣೆಯ ವೇಳೆ ಫುಲ್ ಡಿಫ್ರೆಂಟ್ ಆಟ ಶುರು ಮಾಡಿದ್ದಾರೆ. ದರ್ಶನ್ ವಿರುದ್ಧ ಪೊಲೀಸರಿಗೆ ಹಲವಾರು ಸಾಕ್ಷ್ಯ ಸಿಕ್ಕ ನಂತರವೂ ಕೊಲೆ ಕೇಸನ್ನ ಇತರೆ ಆರೋಪಿಗಳ ಮೇಲೆ ಹೊರಿಸಿ ತಾನು ಬಚಾವಾಗಲು ಪ್ರಯತ್ನಿಸುತ್ತಿದ್ದಾರೆ. ಈ ಕೊಲೆ ನಾನು ಮಾಡಿಲ್ಲ, ನನಗೂ ಈ ಕೇಸ್ಗೂ ಸಂಬಂಧ ಇಲ್ಲ. ರೇಣುಕಸ್ವಾಮಿ ಪವಿತ್ರಾಗೆ ಅಶ್ಲೀಲ ಸಂದೇಶ ಕಳುಹಿಸಿದ್ರಿಂದ ಎಚ್ಚರಿಕೆ ನೀಡಲು ಬೆಂಗಳೂರಿಗೆ ಕರೆಸಿದ್ದೆ. ಪವಿತ್ರಾ ಜೊತೆ ರೇಣುಕಸ್ವಾಮಿಯನ್ನ ಶೆಡ್ನಲ್ಲಿ ಭೇಟಿ ಮಾಡಿ ಎರಡೇಟು ಕೊಟ್ಟು ಇನ್ನೊಮ್ಮೆ ಈ ತರ ಮಾಡಬೇಡ ಎಂದು ಎಚ್ಚರಿಕೆ ನೀಡಿದ್ದೆ. ನಂತರ ನಾನೇ ಸ್ವಲ್ಪ ದುಡ್ಡು ಕೊಟ್ಟು ಊಟ ಮಾಡಿಕೊಂಡು ಊರಿಗೆ ಹೋಗು ಎಂದು ಹೇಳಿ ಸ್ಥಳದಿಂದ ಹೊರಟೆ. ನಂತರ ಸ್ಥಳದಲ್ಲಿದ್ದ ಇತರೆ ಆರೋಪಿಗಳು ಕೊಲೆ ಮಾಡಿ ನನ್ನ ಹೆಸರು ಹೇಳಿದ್ದಾರೆ ಎಂದು ಆರೋಪ ಮಾಡುತ್ತಿದ್ದಾರೆ. ಪೊಲೀಸರು ಬೇರೆ ಬೇರೆ ಆಂಗಲ್ನಲ್ಲಿ ಸಾಕ್ಷ್ಯಗಳನ್ನು ತೋರಿಸಿ ಪ್ರಶ್ನೆ ಮಾಡಿದ್ರು. ನನಗೇನು ಗೊತ್ತಿಲ್ಲ, ನಾನು ಕೊಲೆ ಮಾಡಿಲ್ಲ ಎಂಬ ಸಿದ್ಧ ಉತ್ತರ ನೀಡುತ್ತಿದ್ದಾರೆ ದರ್ಶನ್. ಒಬ್ಬ ರಾಜ ಮುಂದೆ ನಿಂತು ಸೈನ್ಯವನ್ನ ಮುನ್ನಡೆಸಿ ಆದರ್ಶಪ್ರಾಯರಾದ್ರೆ ಸಿನಿಮಾ ನಾಯಕ ತನ್ನ ಶುದ್ಧ ಜೀವನದಿಂದ ಅಭಿಮಾನಿಗಳಿಗೆ ಆದರ್ಶಪ್ರಾಯರಾಗಬೇಕು. ಆದರೆ ನಟ ದರ್ಶನ್ ಕೇಸ್ ಫುಲ್ ಡಿಫ್ರೆಂಟ್. ತನ್ನ ಮೇಲೆ ಅಂಧಾಭಿಮಾನ ಇಟ್ಟ ಅಭಿಮಾನಿಗಳನ್ನ ದುರುಪಯೋಗ ಪಡಿಸಿಕೊಂಡು ಕೊಲೆ ಮಾಡಿ ಜೈಲು ಸೇರಿರೋದ್ರ ಜೊತೆಗೆ ಅಭಿಮಾನಿಗಳನ್ನು ಜೈಲಿಗೆ ಕಳುಹಿಸಿದ್ದಾರೆ. ಈಗ ಇದೇ ಅಂಧಾಭಿಮಾನ ಹಲವಾರು ಜನರ ಜೀವಕ್ಕೆ ಮುಳುವಾಗಿದೆ. ಈ ಅಂಧಾಭಿಮಾನಕ್ಕೆ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಸಿಲುಕಿರುವ ದರ್ಶನ್ ಪಟಾಲಂ ಪಶ್ಚಾತ್ತಾಪ ಪಡುತ್ತಿದ್ದಾರೆ. ದರ್ಶನ್ ಮೇಲೆ ಅತಿರೇಕದ ಅಭಿಮಾನದಿಂದ ನಮಗೆ ಈ ಸ್ಥಿತಿ ಬಂತು. ದರ್ಶನ್ಗೆ ಉಪಕಾರ ಮಾಡಲು ಹೋಗಿ ನಾವು ತಪ್ಪು ಮಾಡಿಬಿಟ್ಟೆವು. ದರ್ಶನ್ ಮಾತು ನಂಬಿ ಕೇಸ್ ನಮ್ಮ ತಲೆ ಮೇಲೆ ಹಾಕಿಕೊಂಡೆವು. ದರ್ಶನ್ ನಮ್ಮನ್ನ ಕಾಪಾಡುತ್ತಾರೆ ಎಂದು ನಂಬಿದೆವು. ಈಗ ದರ್ಶನ್ ಜೈಲು ಪಾಲಾದ್ರೆ ನಮ್ಮನ್ನ ಕಾಪಾಡೋರು ಯಾರು? ಎಷ್ಟು ವರ್ಷ ಜೈಲು ಶಿಕ್ಷೆಯಾಗತ್ತೆ? ನಮ್ಮನ್ನೇ ನಂಬಿರುವ ಕುಟುಂಬದ ಭವಿಷ್ಯ ಏನು ಎಂಬ ಬಗ್ಗೆ ಚಿಂತೆಯಲ್ಲಿದ್ದಾರೆ. ಇನ್ನು ಈ ಕೇಸ್ನಲ್ಲಿ ಕೆಲ ಆರೋಪಿಗಳು ಶರಣಾಗೋದಿಕ್ಕೆ ಒಪ್ಪಿ ರಾತ್ರಿ ಮನೆಗೆ ಹೋದವರು ಬೆಳಗ್ಗೆ ನಮಗೆ ಭಯವಾಗುತ್ತಿದೆ, ಶರಣಾಗೋದಿಲ್ಲ ಎಂದು ದರ್ಶನ್ ಆಪ್ತ ಪ್ರದೋಷ್ ಬಳಿ ಹೇಳಿದ್ರು. ಆಗ ಎಲ್ಲಾ ಆರೋಪಿಗಳನ್ನ ಮೈಸೂರಿಗೆ ಕರೆದುಕೊಂಡು ಹೋದ ಪ್ರದೋಷ್ ದರ್ಶನ್ ಭೇಟಿ ಮಾಡಿಸಿ ಎಲ್ಲ ಸಹಾಯ ನೀಡುವ ಭರವಸೆ ನೀಡಿದ್ರು. ಎಲ್ಲಾ ಖರ್ಚು ವೆಚ್ಚ ನೋಡಿಕೊಳ್ತೇನೆ, ಯಾವುದೇ ತೊಂದರೆಯಾಗೋದಿಲ್ಲ, ಬೇಲ್ ಖರ್ಚು, ಕೋರ್ಟ್ ಖರ್ಚು ನೋಡಿಕೊಳ್ತೇನೆ, ನಿಮ್ಮ ಮನೆಯವರಿಗೂ ಹಣ ನೀಡುತ್ತೇನೆ ಎಂದು ದರ್ಶನ್ ಭರವಸೆ ನೀಡಿದ್ರಿಂದ ಆರೋಪಿಗಳು ಪೊಲೀಸರ ಮುಂದೆ ಹೋಗಿ ಶರಣಾಗಿದ್ದಾರೆ. ಹಣ ಮತ್ತು ಅಂಧಾಭಿಮಾನ ಇವರ ಜೀವಕ್ಕೆ ಮುಳುವಾಗಿದೆ. ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಬಗೆದಷ್ಟು ಹೊಸ ಹೊಸ ಸಂಗತಿಗಳು ದಿನ ಹೊರಬೀಳುತ್ತಿವೆ. ನಟ ದರ್ಶನ್ ಮತ್ತು ಡಿ ಗ್ಯಾಂಗ್ ಬಾರಿ ಪ್ಲಾನ್ ಮಾಡಿ ರೇಣುಕಸ್ವಾಮಿ ಕೊಲೆ ಮಾಡಿರುವ ಸಂಗತಿ ಬೆಳಕಿಗೆ ಬಂದಿದೆ. ಕೊಲೆ ನಂತರ ಎಲ್ಲ ಸಾಕ್ಷಿಗಳನ್ನ ವ್ಯವಸ್ಥಿತವಾಗಿ ನಾಶ ಮಾಡಲು ಆರೋಪಿಗಳು ಪ್ರಯತ್ನಿಸ್ತಾ ಇರೋದನ್ನ ತನಿಖೆ ವೇಳೆ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಇಂದು ಪೊಲೀಸರು ಶವ ಸಾಗಾಣೆ ಮಾಡಿದ್ದ ಪುನೀತ್ ಎಂಬಾತನ ಸ್ಕಾರ್ಪಿಯೋ ವಾಹನವನ್ನ ಸೀಸ್ ಮಾಡಿದಾಗ ಈ ಸಂಗತಿ ಗೊತ್ತಾಗಿದೆ. ರೇಣುಕಸ್ವಾಮಿ ಕೊಲೆ ಮಾಡಿ ಶವವನ್ನ ಬಿಸಾಕಿದ ನಂತರ
ವಾಹನದ ಮೇಲಿದ್ದ ಸ್ಟಿಕ್ಕರ್ಗಳನ್ನು ತೆಗೆದು ಹಾಕಿದ್ದಾರೆ. ಇದೇ ವಾಹನದ ಮೇಲೆ ಮೊದಲು ಡಿಬಾಸ್ ಸೇರಿದಂತೆ ಹಲವು ಸ್ಟಿಕ್ಕರ್ಗಳಿದ್ದವು. ಕಾಟೇರ ಸಿನಿಮಾದ ಪೋಸ್ಟರ್ ಸ್ಕಾರ್ಪಿಯೋ ಬ್ಯಾಕ್ಡೋರ್ನಲ್ಲಿತ್ತು. ಆದರೆ ಪೊಲೀಸರು ಸೀಸ್ ಮಾಡಿದಾಗ ಎಲ್ಲ ಸ್ಟಿಕ್ಕರ್ ನಾಪತ್ತೆಯಾಗಿದೆ ಮತ್ತು ಕಾರನ್ನು ಸಂಪೂರ್ಣವಾಗಿ ವಾಶ್ ಮಾಡಿ ಸಾಕ್ಷ್ಯ ನಾಶ ಮಾಡಲು ಪ್ರಯತ್ನಿಸಿದ್ದಾರೆ. ಇನ್ನು ಪೊಲೀಸರು ವಾಹನವನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದಾಗ ಹಲವಾರು ಸಾಕ್ಷ್ಯಗಳು ಸಿಕ್ಕಿವೆ. ಕಾರಿನ ಕಾರ್ಪೆಟ್ ಕೆಳಗೆ ರಕ್ತದ ಕಲೆ ಸಿಕ್ಕಿದ್ದು ಎಫ್ಎಸ್ಎಲ್ ಪರೀಕ್ಷೆಗೆ ಪೊಲೀಸರು ಕಳುಹಿಸಿದ್ದಾರೆ. ಇನ್ನು ಈ ಕೊಲೆ ಕೇಸ್ನಲ್ಲಿ ಭಾಗಿಯಾದ ಪವನ್ ಮನೆಯಲ್ಲಿ ಪೊಲೀಸರು 5 ಲಕ್ಷ ರೂಪಾಯಿ ವಶಪಡಿಸಿಕೊಂಡಿದ್ದಾರೆ. ನಿನ್ನೆ ವಿನಯ್ ರೆಸ್ಟೋರೆಂಟ್ನಲ್ಲಿ 30 ಲಕ್ಷ ಸೀಸ್ ಆಗಿತ್ತು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಸೇರಿದಂತೆ 19 ಆರೋಪಿಗಳನ್ನು ಬಂಧಿಸಿರುವ ಪೊಲೀಸರು ಭಾರಿ ಎಚ್ಚರಿಕೆಯಿಂದ ತನಿಖೆ ಮುಂದುವರೆಸಿದ್ದಾರೆ. ಈ ಕೇಸ್ನಲ್ಲಿ ಯಾವುದೇ ಲೋಪವಾಗಬಾರದು ಎಂದು ಪ್ಲಾನ್ ಮಾಡಿರುವ ಪೊಲೀಸರು ಆರೋಪಿಗಳ ಹೇಳಿಕೆಗಳನ್ನು ನ್ಯಾಯಾಧೀಶರ ಮುಂದೆ ದಾಖಲಿಸಲು ಮುಂದಾಗಿದ್ದಾರೆ. ಈಗ ತಪ್ಪು ಒಪ್ಪಿಕೊಂಡಿರುವ ಆರೋಪಿಗಳು ಮುಂದೆ ಉಲ್ಟಾ ಹೊಡೆಯಬಹುದು. ಇದಕ್ಕಾಗಿ ಈಗಲೇ ಸಿಆರ್ಪಿಸಿ 164 ಅಡಿ ಹೇಳಿಕೆ ದಾಖಲಿಸಲು ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಒಮ್ಮೆ ಸಿಆರ್ಪಿಸಿ 164 ಹೇಳಿಕೆ ದಾಖಲಿಸಿದ್ರೆ ಮುಂದೆ ವಿಚಾರಣೆ ವೇಳೆ ಉಲ್ಟಾ ಹೇಳಿಕೆ ನೀಡಿದ್ರೂ ಸಿಆರ್ಪಿಸಿ 164 ಹೇಳಿಕೆಗಳಿಗೆ ಹೆಚ್ಚಿನ ಮಹತ್ವವಿರಲಿದೆ. ಇನ್ನು ಇದೇ ಕೇಸ್ನಲ್ಲಿ ಮತ್ತೊಬ್ಬ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಡೇಟಾ ಡಿಲೀಟ್ ಮಾಡಲು ಸಹಾಯ ಮಾಡಿದ ಆರೋಪದ ಮೇಲೆ ಕಾಮಾಕ್ಷಿಪಾಳ್ಯ ಠಾಣೆಯ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡುತ್ತಿದ್ದಾರೆ. ಚಿತ್ರದುರ್ಗದ ಅಭಿಮಾನಿ ರೇಣುಕಾಸ್ವಾಮಿಯನ್ನ ಬೀಭತ್ಸವಾಗಿ ಕೊಲೆಗೈದ ನಟ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. 5 ದಿನ ಅಂದ್ರೆ ಜೂನ್ 20ರವರೆಗೆ ಪೊಲೀಸ್ ಕಸ್ಟಡಿಗೆ ನೀಡಿ ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ ಆದೇಶಿಸಿದೆ. ವಿಚಾರಣೆ ವೇಳೆ ವಿಶೇಷ ಸರ್ಕಾರಿ ಅಭಿಯೋಜಕ ಪ್ರಸನ್ನ ಕುಮಾರ್ ವಾದಿಸಿ ಬೆಂಗಳೂರು ಚಿತ್ರದುರ್ಗದಲ್ಲಿ ಮಹಜರು ನಡೆದಿದೆ, ಆದ್ರೆ ಮೈಸೂರಲ್ಲಿ ಮಹಜರು ಬಾಕಿ ಇದೆ. ಹೀಗಾಗಿ ಆರೋಪಿಗಳನ್ನ ಕಸ್ಟಡಿಗೆ ನೀಡಬೇಕು ಅಂತ ಮನವಿ ಮಾಡಿಕೊಂಡ್ರು. ಮತ್ತೊಂದ್ ಕಡೆ ಪೊಲೀಸರು ಸ್ಥಳ ಮಹಜರು ಸಾಕ್ಷಿಗಳ ಕುರಿತ ವರದಿಯನ್ನ ಮುಚ್ಚಿದ ಲಕೋಟೆಯಲ್ಲಿ ನ್ಯಾಯಾಧೀಶರಿಗೆ ಸಲ್ಲಿಸಿದ್ರು. ದರ್ಶನ್ ಪರ ವಕೀಲ ಅನಿಲ್ ಬಾಬು ವಾದ ಮಂಡಿಸಿ ಆರೋಪಿಗಳಿಗೆ ವಿಚಾರಣೆ ವೇಳೆ ಹಿಂಸೆ ಕೊಟ್ಟಿದ್ದಾರೆ. ಮಹಿಳಾ ಆರೋಪಿ ಪವಿತ್ರ ಗೌಡಳನ್ನ 6 ದಿನ ವಿಚಾರಣೆ ನಡೆಸಲಾಗಿದೆ. ಎಲ್ಲದಕ್ಕೂ ದರ್ಶನ್ ಕಾರಣ ಅಂತಂದ್ರೆ ಹೆಂಗೆ, ಮತ್ತೆ ಕಸ್ಟಡಿಗೆ ನೀಡೋದು ಬೇಡ ಅಂತ ಹೇಳಿದ್ರು. ವಾದ ಪ್ರತಿವಾದ ಆಲಿಸಿ ಕೊನೆಗೆ ನ್ಯಾಯಾಧೀಶರಾದ ವಿಶ್ವನಾಥ್ ಸಿ ಗೌಡರ್ ಅವರು ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ನೀಡಿದ್ರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಶರಣಾಗಿರುವ ಆರೋಪಿಗಳನ್ನ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಪೊಲೀಸರು ಮಹಜರು ಮಾಡಿದ್ದಾರೆ. ರವಿ, ಅನುಕುಮಾರ್, ಜಗದೀಶ್ ಸೇರಿ 4ರನ್ನ ಪಟ್ಟಣಗೆರೆಯ ಶೆಡ್ಗೆ ಕರೆದುಕೊಂಡು ಹೋಗಿ ಸ್ಥಳ ಮಹಜರು ಮಾಡಿದ್ದಾರೆ. ಹೇಗೆ ಕೊಲೆಯಾಯಿತು, ಆಗ ಅವರು ಏನು ಮಾಡುತ್ತಿದ್ರು ಎಂಬುದನ್ನ ಆರೋಪಿಗಳು ಸ್ಥಳ ಮಹಜರು ಸಮಯದಲ್ಲಿ ವಿವರಿಸಿದ್ದಾರೆ. ಇದೆಲ್ಲವನ್ನೂ ದಾಖಲಿಸಿಕೊಂಡಿರುವ ಪೊಲೀಸರು ಹೆಚ್ಚಿನ ವಿಚಾರಣೆ ಮಾಡುತ್ತಿದ್ದಾರೆ. ಇನ್ನು ಈ ಕೇಸ್ನ ಪ್ರಮುಖ ಆರೋಪಿ ಪವಿತ್ರಗೌಡ ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಭಾಗಿಯಾದ ಆರೋಪದ ಮೇಲೆ ಅನು ಅಲಿಯಾಸ್ ಅನಿಲ್ ಕುಮಾರ್ ಅವರನ್ನ ಪೊಲೀಸರು ಬಂಧಿಸಿದ ಬೆನ್ನಲ್ಲೇ ಅನಿಲ್ ಕುಮಾರ್ ಅವರ ತಂದೆ ಚಂದ್ರಪ್ಪ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಕೊಲೆ ಕೇಸ್ ಬೆಳಕಿಗೆ ಬರುತ್ತಿದ್ದಂತೆ ತಲೆಮರೆಸಿಕೊಂಡಿದ್ದ ಅನಿಲ್ ಕುಮಾರ್ ನಿನ್ನೆ ಬೆಳಿಗ್ಗೆ ಪೊಲೀಸರಿಗೆ ಶರಣಾಗಿದ್ರು. ಅನಿಲ್ ಕುಮಾರ್ ಕೂಡ ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾನೆ. ಇದರಿಂದ ಅವರನ್ನ ಬಂಧಿಸಲಾಗಿದೆ ಎಂಬ ಸುದ್ದಿ ತಿಳಿದ ತಕ್ಷಣ ತಂದೆ ಚಂದ್ರಪ್ಪ ಸಾವನ್ನಪ್ಪಿದ್ದಾರೆ. ಇದರಿಂದ ಕೆರಳಿರುವ ಅನಿಲ್ ಕುಮಾರ್ ಕುಟುಂಬ ಪೊಲೀಸರ ವಿರುದ್ಧ ಕಿಡಿಕಾರಿದೆ. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆಯಾಗುತ್ತಿದೆ, ಮಗ ಜೈಲಿಗೆ ಹೋಗ್ತಾನೆ ಅನ್ನೋ ಸುದ್ದಿ ಕೇಳಿ ಅಪ್ಪ ಸತ್ತಿದ್ದಾರೆ, ನನ್ನ ಗಂಡನ ಸಾವಿಗೂ ನಟ ದರ್ಶನ್ ಕಾರಣ, ಬಡವರಿಗೆ ಈ ರೀತಿ ಅನ್ಯಾಯ ಮಾಡಬಾರದೆಂದು ಅನಿಲ್ ಕುಮಾರ್ ತಾಯಿ ಜಯಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಅನಿಲ್ ಕುಮಾರ್ ಕರೆ ತರುವವರೆಗೆ ಶವ ಸಂಸ್ಕಾರ ಮಾಡಲ್ಲ ಎಂದು ಕುಟುಂಬಸ್ಥರು ಪಟ್ಟು ಹಿಡಿದಿದ್ದು ನ್ಯಾಯಾಲಯದ ಒಪ್ಪಿಗೆ ಪಡೆದು ಅನಿಲ್ ಕುಮಾರ್ ಅವರನ್ನ ಚಿತ್ರದುರ್ಗಕ್ಕೆ ಕರೆದುಕೊಂಡು ಹೋಗಲು ಪೊಲೀಸರು ನಿರ್ಧರಿಸಿದ್ದಾರೆ. ಇನ್ನು ಅನಿಲ್ ಕುಮಾರ್ ಮನೆಗೆ ಶಾಸಕ ವೀರೇಂದ್ರ ಪಪ್ಪಿ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ. ಈ ಕುಟುಂಬದ ಜೊತೆಗೆ ನಾವಿರುತ್ತೇವೆ, ನ್ಯಾಯಾಂಗ ಹೋರಾಟಕ್ಕೆ ಸರ್ಕಾರದಿಂದಲೇ ವಕೀಲರ ನೆರವು ನೀಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಕುಟುಂಬಕ್ಕೆ ನಾವೆಲ್ಲರೂ ಕುಟುಂಬದ ಜೊತೆಗಿದ್ದೀವಿ ಅನ್ನುವಂಥ ಒಂದು ಭರವಸೆಯನ್ನು ನೀಡುವಂಥದ್ದು, ಜೊತೆಗೆ ಅವರಿಗೆ ಸಾಂತ್ವನ ನೀಡುವುದತ್ರ ಇವತ್ತಿನ ಭೇಟಿ ಇದೆ ಸರ್. ಅವರಿಗೆ ಈಗೇನು ತನಿಖೆ ಆಗ್ತಾ ಇದೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದೆ, ಜೊತೆಗೆ ಅವರಿಗೆ ಅದರ ಬಗ್ಗೆ ಸಮಾಧಾನನೂ ಕೂಡ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಆರೋಪಿ ಅನಿಲ್ ಕುಮಾರ್ ಶರಣಾದ ಬೆನ್ನಲ್ಲೇ ಸ್ನೇಹಿತರೊಬ್ಬರು ವಿಸ್ತಾರ ನ್ಯೂಸ್ ಜೊತೆ ಮಾತನಾಡಿ ಅನಿಲ್ ಕುಮಾರ್ನನ್ನ ಈ ಪ್ರಕರಣದಲ್ಲಿ ಸಿಲುಕಿಸಲಾಗಿದೆ. ಅನಿಲ್ ಕುಮಾರ್ ಕೊಲೆ ಮಾಡಿಲ್ಲ, ಕೊಲೆಯಾದ ನಂತರ ಅನಿಲ್ ಕುಮಾರ್ ತಲೆಗೆ ಕಟ್ಟಲು ಮತ್ತು
ನೀವೇ ಕೊಲೆ ಮಾಡಿರುವಂತೆ ಒಪ್ಪಿಕೊಳ್ಳಲು ದರ್ಶನ್ ಗ್ಯಾಂಗ್ ಆಮಿಷ ಒಡ್ಡಿದೆ. ಆದರೆ ಇವರು ಒಪ್ಪಿಕೊಳ್ಳದೆ ಅಲ್ಲಿಂದ ಬಂದಿದ್ದಾರೆ ಎಂದು ಸ್ನೇಹಿತ ಹೇಳಿದ್ದಾರೆ. ಪಟ್ಟಣಗೆರೆ ಶೆಡ್ನಲ್ಲಿ ಕೊಲೆ ನಡೆದಾಗ 50 ಹೆಚ್ಚು ಜನರಿದ್ರು, ನಮ್ಮನ್ನ ಒಳಗೆ ಬಿಟ್ಟಿರಲಿಲ್ಲ ಎಂದು ಸ್ನೇಹಿತನ ಬಳಿ ಅನಿಲ್ ಕುಮಾರ್ ಹೇಳಿದ್ರಂತೆ. ಇದೇ ಆಡಿಯೋ ವೈರಲ್ ಆಗಿದೆ. ಕೇಳಿದೆ ನಾನು, ಅಣ್ಣ ಏನು, ನಾನು ಹೋಗಿದ್ದೇನೋ ಒಳಗೆ, ನಿನ್ ಶೆಟ್ಟಲ್ಲಿ ಇದ್ದೇನೋ, ನೀನು ಇದ್ದೇನೋ ದರ್ಶನ ನಡಿಬೇಕೇನೋ ಅಂತ ಕೇಳಿದೆ. ಅಣ್ಣ ದೇವರಣ್ಣಗೆ ನಾವು ಒಳಗೆ ಹೋಗಿರ್ಲಿಲ್ಲ, ನಾವು ಇಲ್ಲಿಂದ ಹೋದ್ವಿ ಆಟೋದಲ್ಲಿ ಕರ್ಕೊಂಡು ಹೋದ್ರು, ಅಲ್ಲಿಂದ ಕಾರಲ್ಲಿ ಹೋದ್ವಿ. ಆ ಕಾರಲ್ಲಿ ಹೋದಾಗ ಅಲ್ಲಿ ಕರ್ಕೊಂಡು ಹೋದ್ರು, ಶೆಡ್ಡಿಂದ ಹೊರಗೆ ನಿಲ್ಸಿದ್ರು, ದರ್ಶನ್ ಕಾರ್ ಬಂತು. ನಾವು ಹೊರಗೆ ಇದ್ವಿ, 1 ಗಂಟೆ ಆದ್ಮೇಲೆ ಮತ್ತೆ ನಮಗೆ ಕರೆದು ಒಳಗಡೆ ಅಪ್ರೂವಲ್ ಆಗ್ತೀರ ಅಂತ ಕೇಳಿದ್ರು. ನಾವಿಲ್ಲ ಅಂತೇಳಿ ವಾಪಸ್ ಬಂದೋಣ, ದುಡ್ಡು ಕೊಡ್ತೀವಿ ಆಗ್ರಿ ಅಂದ್ರು, ನಾವಿಲ್ಲ ಅಂತೇಳಿ ವಾಪಸ್ ಬಂದೋಣ ಅಂತ ಅಷ್ಟೇ. ನಟ ದರ್ಶನ್ ಅವರನ್ನು ಚಿತ್ರರಂಗದಿಂದ ಬ್ಯಾನ್ ಮಾಡಲು ಹಿಂದೇಟು ಹಾಕಿರುವ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೊಲೆಯಾದ ರೇಣುಕಸ್ವಾಮಿ ಕುಟುಂಬಕ್ಕೆ ಸಾಂತ್ವನ ಹೇಳಿದೆ. ಫಿಲ್ಮ್ ಚೇಂಬರ್ ಅಧ್ಯಕ್ಷ ಎಂಎನ್ ಸುರೇಶ್ ನೇತೃತ್ವದ ತಂಡ ರೇಣುಕಸ್ವಾಮಿ ತಂದೆ ತಾಯಿ ಭೇಟಿ ಮಾಡಿ ಧೈರ್ಯ ತುಂಬಿದ್ದಾರೆ. ಅಲ್ಲದೆ 5 ಲಕ್ಷ ರೂಪಾಯಿ ಧನ ಸಹಾಯ ಕೂಡ ನೀಡಿದ್ದಾರೆ. ನಿಮ್ಮ ಕುಟುಂಬದ ಪರವಾಗಿ ಚಿತ್ರರಂಗ ಇರಲಿದೆ ಎಂದು ಭರವಸೆ ನೀಡಿದ್ದಾರೆ. ಇದಾದ ನಂತರ ಸ್ಥಳೀಯ ಶಾಸಕ ವೀರೇಂದ್ರ ಪಪ್ಪಿ ಕೂಡ ಭೇಟಿ ನೀಡಿ ರೇಣುಕಸ್ವಾಮಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಪಪ್ಪಿ, ಹೀರೋ ಆಗಲಿ ಪ್ರಭಾವಿಗಳೇ ಆಗಲಿ ಇನ್ನೊಬ್ಬರನ್ನ ಕೊಲೆ ಮಾಡುವ ಮಟ್ಟಕ್ಕೆ ಯಾರೂ ಹೋಗಬಾರದು ಅಂತ ಹೇಳಿದ್ದಾರೆ. ರೇಣುಕಸ್ವಾಮಿ ಪತ್ನಿಗೆ ಕೆಲಸ ಕೊಡಿಸಲು ಸಿಎಂ ಸಿದ್ದರಾಮಯ್ಯ ಬಳಿ ಮಾತನಾಡುತ್ತೇನೆ ಎಂದು ಭರವಸೆ ನೀಡಿದ್ದಾರೆ. ಇನ್ನು ಮೈಸೂರು ಜ್ಯುವೆಲ್ಲರಿ ಅಸೋಸಿಯೇಷನ್ ಕೂಡ ರೇಣುಕಸ್ವಾಮಿ ಕುಟುಂಬವನ್ನ ಭೇಟಿ ಮಾಡಿ ಧನ ಸಹಾಯ ಮಾಡಿದ್ದಾರೆ. ರೇಣುಕಸ್ವಾಮಿ ಕುಟುಂಬಕ್ಕೆ ಸಂತಾಪ ಸೂಚನೆಗೋಸ್ಕರ ಮಾತ್ರ ಬಂದಿದ್ವಿ. ಇದ್ರ ಸಂಪೂರ್ಣ ಮಾಧ್ಯಮ ಪ್ರೆಸ್ ಮೀಟ್ ಮಾಡಿದ್ವಿ. ಆದರೂ ಕೂಡ ನಮ್ಮ ಧರ್ಮ, ನಮ್ಮ ಕರ್ತವ್ಯ, ಕಾನೂನು ನಡೆಯಲ್ಲಿ ಕಾನೂನು ಪ್ರಕಾರ ಕಾನೂನು ಏನು ತಗೊಳುತ್ತೋ ಅದಕ್ಕೆಲ್ಲ ನಾವೆಲ್ಲ ಗೌರವ ಕೊಡಬೇಕು. ಭಾಳ ಬೇಜಾರಾಯಿತು ತಂದೆ ತಾಯಿ ನೋಡಿ, ಆ ಧರ್ಮಪತಿಯವರು ಭಾಳ ನೋವಾಯಿತು. ನಮಗೂ ಅಣ್ಣ ತಮ್ಮ ಅಕ್ಕ ತಂಗಿದ್ದಾರೆ. ಮಾನವೀಯ ಮೌಲ್ಯಗಳು ಇಟ್ಕೊಂಡು ನಾವು ಯಾವುದೇ ಕಾರಣಕ್ಕೆ ಬಂದಿಲ್ಲ, ಓನ್ಲಿ ಸಂತಾಪ ಸೂಚನೆ ಮಾಡೋಕ್ಕೋಸ್ಕರ ಬಂದಿದ್ವಿ. ಎಷ್ಟೇ ಪ್ರಭಾವಿ ಆಗಿದ್ದರೂ ಕೂಡ ನಮ್ಮ ನೆಲದ ಕಾನೂನು ಇವತ್ತು ಎಂತೆಂಥವ್ರನ್ನ ಶಿಕ್ಷೆಗೆ ಒಳಪಡಿಸಿದೆ ಅನ್ನೋದು ತಮ್ಮೆಲ್ಲರ ಗಮನದಲ್ಲಿ ಇದೆ. ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ, ಅದು ಪ್ರಭಾವಿಯಾಗಿರಲಿ ಒಬ್ಬ ಸಾಮಾನ್ಯ ಜನ ಆಗಿ. ಲೋಕಸಭಾ ಚುನಾವಣೆಯಲ್ಲಿ ಸಂಸದರಾಗಿ ಆಯ್ಕೆಯಾದ ಎಚ್ ಡಿ ಕುಮಾರಸ್ವಾಮಿ ಮತ್ತು ಬಸವರಾಜ ಬೊಮ್ಮಾಯಿ ಇವತ್ತು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಸ್ಪೀಕರ್ ಯು ಟಿ ಖಾದರ್ ಭೇಟಿಯಾಗಿ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಎಚ್ ಡಿ ಕೆ ಜೊತೆ ಶಾಸಕ ಜಿ ಟಿ ದೇವೇಗೌಡ ಸಾಥ್ ಕೊಟ್ಟಿದ್ದಾರೆ. ಇದಕ್ಕೂ ಮೊದಲು ಇವತ್ತು ಬೆಳಗ್ಗೆ ಕುಮಾರಸ್ವಾಮಿ ತಿರುಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವೆಂಕಟೇಶ್ವರ ದರ್ಶನ ಪಡೆದರು. ರಾಜೀನಾಮೆ ನೀಡಿದ ನಂತರ ಬೆಂಗಳೂರಿನ ಮನೆಗೆ ಭೇಟಿ ನೀಡಿದ ಕುಮಾರಸ್ವಾಮಿ ಅವರಿಗೆ ಪತ್ನಿ ಅನಿತಾ ಸೊಸೆ ರೇವತಿ ಆರತಿ ಬೆಳಗ್ಗೆ ಹೂಮಳೆ ಸುರಿಸಿ ಸ್ವಾಗತಿಸಿದರು. ನಂತರ ರಾಮನಗರ ಮತ್ತು ಮಂಡ್ಯಕ್ಕೆ ಎಚ್ ಡಿ ಕೆ ಭೇಟಿ ನೀಡಿದಾಗ ಜೆಡಿಎಸ್ ಕಾರ್ಯಕರ್ತರು ಅದ್ದೂರಿ ಸ್ವಾಗತ ಕೊಟ್ಟರು. ಈ ಸಂದರ್ಭದಲ್ಲಿ ಸಂಸದ ಡಾಕ್ಟರ್ ಮಂಜುನಾಥ್ ಮತ್ತು ಸಿಪಿ ಯೋಗೇಶ್ವರ್ ಜೊತೆಗಿದ್ದರು. ನಂತರ ಮಾತನಾಡಿದ ಎಚ್ ಡಿ ಕೆ, ರಾಮನಗರ ಜಿಲ್ಲೆಯಲ್ಲಿ ಕನಕಪುರ ಬಿಟ್ಟು ಬೇರೆ ಕ್ಷೇತ್ರಗಳನ್ನು ಹಿಂದಿನ ಸಂಸದ ಡಿ ಕೆ ಸುರೇಶ್ ಉದ್ಧಾರ ಮಾಡಿಲ್ಲ. ಇದೀಗ ಡಿ ಕೆ ಬ್ರದರ್ಸ್ ಕಣ್ಣು ಚನ್ನಪಟ್ಟಣದ ಮೇಲೆ ಬಿದ್ದಿದೆ. ಚನ್ನಪಟ್ಟಣದ ಜನ ಎಚ್ಚರದಿಂದಿರಬೇಕು. ಇದು ನಿಮ್ಮ ಕ್ಷೇತ್ರ, ನಾನು ಧ್ವನಿಯಾಗಿದ್ದೆ ಅಷ್ಟೇ. ಇನ್ನು 15 ದಿನಗಳಲ್ಲಿ ಚನ್ನಪಟ್ಟಣದ ಹಳ್ಳಿ ಹಳ್ಳಿಗೂ ನಾನು ಸಂಸದ ಡಾಕ್ಟರ್ ಮಂಜುನಾಥ್ ಮತ್ತು ಸಿಪಿ ಯೋಗೇಶ್ವರ್ ಬರ್ತೀವಿ ಅಂತ ಹೇಳಿದ್ರು. ಏನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮಾತನಾಡಿದ ಬಸವರಾಜ ಬೊಮ್ಮಾಯಿ, ಶಿಗ್ಗಾವಿ ಕ್ಷೇತ್ರಕ್ಕೆ ಹಿಂದುಳಿದ ಕ್ಷೇತ್ರ ಎಂಬ ಹಣೆಪಟ್ಟಿ ತೆಗೆದಿದ್ದೇನೆ. 100 ಕೆರೆ ತುಂಬಿಸುವ ಸೇರಿದಂತೆ ತುಂಗಾ ಮೇಲ್ದಂಡೆ ನೀರಾವರಿ ಯೋಜನೆ ಜಾರಿ ಮಾಡಲಾಗಿದೆ ಅಂತಂದ್ರು. ಸಂಡೂರು ಶಾಸಕ ತುಕಾರಾಮ್ ಕೂಡ ನಿನ್ನೆ ರಾಜೀನಾಮೆ ಕೊಟ್ಟಿದ್ದು, ಶೀಘ್ರದಲ್ಲೇ 3 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದೆ. ಚನ್ನಪಟ್ಟಣದ ಎಲ್ಲಾ ಹಳ್ಳಿಗೂ ಒಂದು ಹಳ್ಳಿಗಳಿಗೆ ಒಂದು ವಿಸಿಟ್ ಕೊಡ್ತೀನಿ, ನಾನೇ ಬರ್ತೀನಿ. ಪ್ರತಿ ಊರಿಗೆ ಒಂದು 15 ದಿವಸ ಟೈಮ್ ಕೊಡಿ, ಬಂದು ಪ್ರತಿ ಊರಿನಲ್ಲಿ ಏನೇನಾಗಬೇಕಾಗಿದೆ, ನಾನು ಯೋಗೇಶ್ವರರು ಅಲ್ಲಿಂದ ನಮ್ಮ ಡಾಕ್ಟರ್ ಮಂಜಣ್ಣ ಅವರು ನಾವೆಲ್ಲ ನಮ್ಮ ನಾಯಕರುಗಳೆಲ್ಲ ಒಟ್ಟಿಗೆ ಬಂದು ಚನ್ನಪಟ್ಟಣದ ಅಭಿವೃದ್ಧಿಗೆ ಒಂದು ನೀಲನಕ್ಷೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ಸಿದ್ಧತೆ ಮಾಡಬೇಕು, ಅದೆಲ್ಲವನ್ನ ಮಾಡಿಕೊಡ್ತೀನಿ. 2008 ಅದು ನಂಜುಂಡಪ್ಪ ವರದಿಯಲ್ಲಿ ಹಿಂದುಳಿದ ತಾಲೂಕಾಯಿತು. ಇವತ್ತು ಹಿಂದುಳಿದ್ರು ಅನ್ನುವಂಥ ಹಣಿಪಟ್ಟಿಯನ್ನು ತೆಗೆದುಹಾಕೋದ್ರಲ್ಲಿ ನಾನು ಯಶಸ್ವಿಯಾಗಿದ್ದೇನೆ. ಅಲ್ಲಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ದೇವೆ, ರಸ್ತೆಗಳು, ಕುಡಿಯುವ ನೀರು, ವಿದ್ಯುತ್ ಶಕ್ತಿ. ಅಷ್ಟೇ ಅಲ್ಲ, 2 ಏತ ನೀರಾವರಿಯನ್ನು ಮಾಡಿ 100 ಕೆರೆಗಳನ್ನು ತುಂಬಿಸುವಂಥ ಯೋಜನೆಯನ್ನು ಕೂಡ ರೂಪಿಸಿದ್ದೇವೆ. ಲೋಕಸಭಾ ಚುನಾವಣೆ ಸಮಯದಲ್ಲಿ ಭಾರಿ ವಿವಾದವಾಗಿದ್ದ ಭದ್ರಾ ಮೇಲ್ದಂಡೆ ಯೋಜನೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಭದ್ರಾ ಮೇಲ್ದಂಡೆ ಯೋಜನೆ ಅನುದಾನ ಪಡೆಯೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಸರಿಯಾಗಿ ಪ್ರಸ್ತಾವನೆ ಸಲ್ಲಿಸಬೇಕು ಅಂತ ಸಂಸದ ಬಸವರಾಜ ಬೊಮ್ಮಾಯಿ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ನಾನು ಸಿಎಂ ಆಗಿದ್ದಾಗ 6 ತಿಂಗಳಲ್ಲಿ 6 ಯೋಜನೆಗಳಿಗೆ 3,800 ಕೋಟಿ ಅನುದಾನ ತಂದಿದೆ. ಆದರೆ ಈಗಿನ ಸರ್ಕಾರ ಕೇಂದ್ರ ಜಲಶಕ್ತಿ ಇಲಾಖೆಯೊಂದಿಗೆ ಚರ್ಚೆ ಮಾಡಿ
ಭದ್ರಾ ಯೋಜನೆಗೆ ಅನುದಾನ ತರುವಲ್ಲಿ ಸರ್ಕಾರ ವಿಫಲವಾಗಿದೆ ಅಂತ ಕುಟುಕಿದ್ರು. ಬೊಮ್ಮಾಯಿ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದು, ಸುಳ್ಳಿಗೆ ಮತ್ತೊಂದು ಹೆಸರು ಬೊಮ್ಮಾಯಿ ಆಗ್ತಿದ್ದಾರೆ. ಬೊಮ್ಮಾಯಿ ಅವರು ಕರೆದ ಕಡೆ ನಾನು ಬಂದು ಅವರು ಹೇಗೆ ಹೇಳ್ತಾರೋ ಹಾಗೆ ಬರೆದುಕೊಡ್ತೇವೆ, ಕೇಂದ್ರ ಸರ್ಕಾರದಿಂದ ಅನುದಾನ ಕೊಡಿಸ್ಲಿ ಅಂತ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಪ್ರಪೋಸಲ್ ಅನ್ನ ನಿಯಮಾನುಸಾರ ಕಳಿಸಿ ಜಲಸಂಪನ್ಮೂಲ ಇಲಾಖೆಯಲ್ಲಿ ಮತ್ತು ಜಲ ಆಯೋಗದಲ್ಲಿ ಅನುಮೋದನೆಯನ್ನು ಪಡೆದು ಕೇಂದ್ರ ಹಣಕಾಸಿನ ಇಲಾಖೆಯಲ್ಲಿ ಅನುಮೋದನೆಯನ್ನು ಪಡೆದಾಗ ಮಾತ್ರ ಹಣ ಸಿಗ್ತದೆ. ಶ್ರೀ ಬೊಮ್ಮಾಯಿ ಅವರೇ ಅವ್ರ ಬಜೆಟಲ್ಲಿ ಸೇರಿಸ್ಕೊಂಡಿದ್ದು, ಯಾಕೆ ಅವರು ಸುಳ್ಳಿಗೆ ಮತ್ತೊಂದು ಹೆಸರು ಬೊಮ್ಮಾಯಿ ಆಗ್ತಾ ಇದ್ದಾರೆ, ಆಗಬಾರ್ದು. ಏನು ಪ್ರಸ್ತಾವನೆ ಸಲ್ಲಿಸಿದ್ರೆ ಅವರು ಇರಿಗೇಷನ್ ಮಿನಿಸ್ಟರ್ ಆಗಿದ್ದವರು, ಎಲ್ಲ ಕೊಟ್ಟಿದ್ದೀವಿ, ಕ್ಯಾಬಿನೆಟ್ವರೆಗೂ ಹೋಗಿದೆ. ಪೋಕ್ಸೋ ಪ್ರಕರಣದಲ್ಲಿ ಹೈಕೋರ್ಟ್ನಿಂದ ತಾತ್ಕಾಲಿಕ ರಿಲೀಫ್ ಸಿಕ್ಕ ಬೆನ್ನಲ್ಲೇ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಪ್ರತ್ಯಕ್ಷರಾಗಿದ್ದಾರೆ. ಪೋಕ್ಸೋ ಪ್ರಕರಣದಲ್ಲಿ ಬಂಧನದ ಭೀತಿ ಎದುರಿಸುತ್ತಿದ್ದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರಿಗೆ ಹೈಕೋರ್ಟ್ ನಿನ್ನೆ ಜಾಮೀನು ಕೊಟ್ಟಿತ್ತು. ಕೋರ್ಟ್ ಆದೇಶದ ಬೆನ್ನಲ್ಲೇ 4 ದಿನಗಳ ಬಳಿಕ ನವದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಎಸ್ವೈ, ಕಾರ್ಯಕ್ರಮ ನಿಮಿತ್ತ ದೆಹಲಿಗೆ ಹೋಗಿದ್ದೆ, ಸೋಮವಾರ ವಿಚಾರಣೆಗೆ ಬರೋದಾಗಿ ನಾನು ಮೊದಲೇ ತಿಳಿಸಿದ್ದೆ, ಆದರೆ ಅನಾವಶ್ಯಕವಾಗಿ ಗೊಂದಲ ಉಂಟು ಮಾಡಿದ್ದಾರೆ. ನಾನು ಯಾರ ಮೇಲೂ ದೂರೋದಿಲ್ಲ, ಕಾಲವೇ ಎಲ್ಲವನ್ನೂ ತೀರ್ಮಾನ ಮಾಡಲಿದೆ. ಯಾರು ಕುತಂತ್ರ ಮಾಡಿದ್ದಾರೋ ಜನ ಅವರಿಗೆ ತಕ್ಕ ಪಾಠ ಕಲಿಸಲಿದ್ದಾರೆ ಅಂತ ಗುಡುಗಿದ್ರು. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಮಾಜಿ ಸಚಿವ ರೇಣುಕಾಚಾರ್ಯ, ಯಡಿಯೂರಪ್ಪ ಫ್ಯಾಮಿಲಿ ಮುಗಿಸೋದಕ್ಕೆ ಕಾಂಗ್ರೆಸ್ ಷಡ್ಯಂತ್ರ ಮಾಡ್ತಾ ಇದೆ, ಬಿಎಸ್ ಯಡಿಯೂರಪ್ಪನವರ ಶಾಪ ಈ ಸರ್ಕಾರಕ್ಕೆ ತಟ್ಟಲಿದ್ದು ಶೀಘ್ರದಲ್ಲೇ ಸರ್ಕಾರ ಪತನವಾಗುತ್ತೆ ಅಂತ ಭವಿಷ್ಯ ನೋಡಿದ್ರು. ಯಡಿಯೂರಪ್ಪ ವಿರುದ್ಧ ಕಾಂಗ್ರೆಸ್ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಸುಳ್ಳು ಆರೋಪದ ಮೂಲಕ ನಮ್ಮನ್ನ ಮಣಿಸುವ ತಂತ್ರ ನಡೆದಿದೆ, ನ್ಯಾಯಾಲಯದ ಮೇಲೆ ನಮಗೆ ವಿಶ್ವಾಸವಿದ್ದು ಈ ಸುಳ್ಳು ಆರೋಪದಿಂದ ನಮ್ಮ ತಂದೆ ಮುಕ್ತರಾಗ್ತಾರೆ ಅಂತ ಸಂಸದ ಹಾಗೂ ಬಿಎಸ್ವೈ ಮಗ ಬಿವೈ ರಾಘವೇಂದ್ರ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಾನು ಸೋಮವಾರ ವಿಚಾರಣೆಗೆ ಹೋಗ್ತಾ ಇದ್ದೇನೆ. ಅನಾವಶ್ಯಕವಾಗಿ ಗೊಂದಲ ಉಂಟು ಮಾಡುವಂಥದ್ದು ಕೆಲವರು ಮಾಡಿದ್ರು, ಯಾರೂ ನಾನು ದೂರಕ್ಕೆ ಇಷ್ಟಪಡೋದಿಲ್ಲ. ವಾಸ್ತವಿಕ ಸಂಗತಿಗಳು ಎಲ್ರಿಗೂ ಗೊತ್ತಿದೆ. ನಾನೀಗ ಯಾರನ್ನ ಮೇಲೂ ದೂರಕ್ಕೆ ಹೋಗೋದಿಲ್ಲ. ಕಾಲವೇ ಎಲ್ಲ ತೀರ್ಮಾನ ಮಾಡುತ್ತೆ. ವಾಸ್ತವಿಕ ಸ್ಥಿತಿ ಏನಂತ ಜನರಿಗೆ ಗೊತ್ತಿದೆ. ಸೊ ಯಾರು ಈ ಥರ ಕುತಂತ್ರ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಸಹ ತಕ್ಕ ಪಾಠ ಜನ ಕಲಿಸ್ತಾರೆ. ಉತ್ತರ ಪ್ರದೇಶದಲ್ಲಿ ಐಷಾರಾಮಿ ವಂದೇ ಭಾರತ್ ಟ್ರೈನ್ನಲ್ಲಿ ಕಾಲಿಡುವುದಕ್ಕೆ ಜಾಗವಿಲ್ಲದಷ್ಟು ಜನರು ತುಂಬಿದ್ದ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಎಚ್ಚೆತ್ತಿದ್ದು ಹೆಚ್ಚುವರಿ ಟ್ರೈನ್ ಸಂಚಾರ ನಡೆಸುವುದಕ್ಕೆ ಮುಂದಾಗಿದೆ. ರೈಲು ಬೋಗಿಗಳಲ್ಲಿನ ಜನದಟ್ಟಣೆ ಕಡಿಮೆ ಮಾಡುವುದಕ್ಕೆ ಕೂಡಲೇ ಅಗತ್ಯ ಕ್ರಮ ಕೈಗೊಳ್ಳುವಂತೆ ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವ್ ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟಿದ್ದಾರೆ. ರೈಲ್ವೆ ಮಂಡಳಿ ವಲಯ ವಿಭಾಗಗಳ ಸದಸ್ಯರು ಹಾಗೂ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಜನದಟ್ಟಣೆ ಹೆಚ್ಚಿರೋ ಕಡೆ ಹೆಚ್ಚುವರಿ ರೈಲು ಓಡಿಸಿ ಈಗಿರುವ ರೈಲುಗಳಲ್ಲಿ ಸಾಮಾನ್ಯ ಬೋಗಿಗಳನ್ನು ಹೆಚ್ಚಿಸಿ ಅಂತ ಸೂಚಿಸಿದ್ದಾರೆ. ಸುರಕ್ಷತೆ ಹಾಗೂ ಮೂಲ ಸೌಕರ್ಯದ ವಿಷಯದಲ್ಲಿ ಸರ್ಕಾರ ಯಾವುದೇ ರಾಜಿ ಇಲ್ಲ ಅಂತ ಹೇಳಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಹಿನ್ನಡೆಗೆ ರೈಲುಗಳಲ್ಲಿ ಸಾಮಾನ್ಯ ಬೋಗಿ ಕಡಿಮೆ ಮಾಡಿದ್ದು ಕೂಡ ಒಂದು ಕಾರಣ. ಐಷಾರಾಮಿ ವಂದೇ ಭಾರತ್ ಮತ್ತು ಅಮೃತ್ ರೈಲುಗಳು ಹೆಚ್ಚಾಗಿದ್ದು ಜನರ ಆಕ್ರೋಶಕ್ಕೆ ಕಾರಣವಾಗಿತ್ತು. ದುರಹಂಕಾರದಿಂದ ನಡೆದುಕೊಂಡಿದ್ದರಿಂದ ರಾಮ ಬಿಜೆಪಿಯನ್ನ 241 ಸ್ಥಾನಕ್ಕೆ ಇಳಿಸಿದ್ದಾನೆ ಅಂತ ಹೇಳಿದ್ದ ಆರ್ಎಸ್ಎಸ್ ನಾಯಕ ಇಂದ್ರೇಶ್ ಕುಮಾರ್ ಇದೀಗ ಉಲ್ಟಾ ಹೊಡೆದಿದ್ದಾರೆ. ನಿನ್ನೆ ರಾಜಸ್ಥಾನದಲ್ಲಿ ನೀಡಿದ್ದ ಹೇಳಿಕೆಗೆ ತೀವ್ರ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಸಮಜಾಯಿಷಿ ನೀಡಿರುವ ಇಂದ್ರೇಶ್ ಕುಮಾರ್, ರಾಮನ ಮೇಲೆ ಭಕ್ತಿ ಇದ್ದವರು ಅಧಿಕಾರದಲ್ಲಿದ್ದಾರೆ, ರಾಮನನ್ನ ವಿರೋಧಿಸಿದವರು ಸೋತಿದ್ದಾರೆ ಅಂತ ಹೇಳಿ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ. ಮೂರನೇ ಬಾರಿ ಪ್ರಧಾನಿಯಾದ ಬಳಿಕ ಇಟಲಿಯಲ್ಲಿ ನಡೆದ G7 ಶೃಂಗಸಭೆಯಲ್ಲಿ ಭಾಗಿಯಾಗಿದ್ದ ನರೇಂದ್ರ ಮೋದಿ ಇಲ್ಲೂ ಕೇಂದ್ರ ಬಿಂದುವಾಗಿದ್ದರು. ಶೃಂಗಸಭೆಯಲ್ಲಿ ಬ್ರಿಟಿಷ್ ಪ್ರಧಾನಿ ರಿಷಿ ಸುನಕ್, ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಹಾಗೂ ಫ್ರೆಂಚ್ ಅಧ್ಯಕ್ಷ ಎಮ್ಯಾನ್ಯುವಲ್ ಮ್ಯಾಕ್ರನ್ ಸೇರಿದಂತೆ ಹಲವಾರು ವಿಶ್ವ ನಾಯಕರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದಾರೆ. ಖಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆ ವಿಚಾರದಲ್ಲಿ ಭಾರತ ಮತ್ತು ಕೆನಡಾ ನಡುವೆ ರಾಜತಾಂತ್ರಿಕ ಸಂಘರ್ಷ ಉಂಟಾದ ಬಳಿಕ ಇದೇ ಸಭೆಯಲ್ಲಿ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರುಡೋ ಅವರನ್ನು ಭೇಟಿ ಮಾಡಿದ್ದಾರೆ. ಈ ವೇಳೆ ಹಲವು ವಿಶ್ವ ನಾಯಕರೊಂದಿಗೆ ಪ್ರಧಾನಿ ಮೋದಿ ಅನೌಪಚಾರಿಕ ಮಾತುಕತೆ ನಡೆಸಿದರು. ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸೆಲ್ಫಿ ವಿಡಿಯೋ ವಿಶ್ವದಾದ್ಯಂತ ಭಾರೀ ಸಂಚಲನ ಸೃಷ್ಟಿಸಿದೆ. G7 ಶೃಂಗಸಭೆಯಲ್ಲಿ ಭಾಗವಹಿಸಿದ್ದ ಮೋದಿ ಜೊತೆಗೆ ಜಾರ್ಜಿಯಾ ಮೆಲೋನಿ ಸೆಲ್ಫಿ ವಿಡಿಯೋ ಮಾಡಿಕೊಂಡು ಹಲೋ ಫ್ರಮ್ ದಿ ಮೆಲೋಡಿ ಟೀಮ್ ಅಂತ ಹೇಳಿದರು. ಈ ವಿಡಿಯೋ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಟ್ರೆಂಡಿಂಗ್ ಆಗಿದೆ. ಜಾರ್ಜಿಯಾ ಮೆಲೋನಿ ಈ ಹಿಂದೆಯೂ ಕೂಡ ಮೋದಿ ಜೊತೆ ಸೆಲ್ಫಿ ತೆಗೆದುಕೊಂಡಿದ್ದು ಭಾರೀ ವೈರಲ್ ಆಗಿತ್ತು. ಈ ವಿಡಿಯೋಗೆ ಭಾರತೀಯರು ವಿವಿಧ ರೀತಿ ಕಮೆಂಟ್ ಮಾಡಿದ್ದಾರೆ. ಇನ್ನು ಜಾರ್ಜಿಯಾ ಮೆಲೋನಿ ಶೃಂಗಸಭೆಗೆ ಆಗಮಿಸಿದ ಎಲ್ಲ ವಿದೇಶಿ ಗಣ್ಯರನ್ನು ಸ್ವಾಗತಿಸಿದ ಪರಿ ಕೂಡ ಭಾರತೀಯರ ಗಮನ ಸೆಳೆದಿದೆ. ವಿದೇಶಿ ಗಣ್ಯರನ್ನ ಜಾರ್ಜಿಯಾ ಭಾರತೀಯ ಸಂಪ್ರದಾಯದಂತೆ ಕೈ ಮುಗಿದು ಸ್ವಾಗತಿಸಿರೋದು ಭಾರೀ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ವಿದೇಶಿ ಸಂಪ್ರದಾಯವನ್ನ ಬಿಟ್ಟು ಭಾರತೀಯ ಸಂಪ್ರದಾಯ ಪಾಲಿಸಿದ್ದು ಯಾಕೆ ಎಂಬ ಚರ್ಚೆ ನಡೀತಾ ಇದೆ. ಮೋದಿ ಅವರನ್ನ ಇಂಪ್ರೆಸ್ ಮಾಡೋದಕ್ಕೆ ಜಾರ್ಜಿಯಾ ಈ ರೀತಿ ಸ್ವಾಗತಿಸಿದರೆ ಅಂತ ಜನ ಮಾತಾಡ್ಕೊಳ್ತಿದ್ದಾರೆ. ಪ್ರಧಾನಿ ಮೋದಿ ಮತ್ತು ಮೆಲೋನಿ ಅವರ ಫೋಟೋ ವಿಡಿಯೋಗಳಿಗೆ ಫೀಲಿಂಗ್ ಸಾಂಗ್ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡಲಾಗ್ತಾ ಇದೆ. From the Melody Team.
ಭೀಕರ ಬರಗಾಲದಿಂದ ತತ್ತರಿಸಿದ ಕರ್ನಾಟಕದ ಜನರಿಗೆ ಮತ್ತು ರೈತರಿಗೆ ನೀರಿನ ಅರಿವಾಗಿದೆ. ಮಳೆ ನೀರನ್ನ ಸಂಗ್ರಹಿಸಬೇಕು, ಬೋರ್ವೆಲ್ ರೀಚಾರ್ಜ್ ಮಾಡಬೇಕು ಎಂಬ ಅರಿವು ಹೆಚ್ಚಾಗ್ತಾ ಇದೆ. ಬೋರ್ವೆಲ್ ರೀಚಾರ್ಜ್ ಮಾಡೋದಕ್ಕೆ ಸಾಧ್ಯವಾಗದ ರೈತರೊಬ್ಬ ಭಾರಿ ಐಡಿಯಾ ಮಾಡಿದ್ದು ಜನ ಮೆಚ್ಚುಗೆಗೆ ಕಾರಣವಾಗಿದ್ದಾರೆ. ಮಳೆ ನೀರನ್ನ ಇಂಗಿಸಲು ರೈತನೋರ್ವ ಮನೆಯಲ್ಲಿನ ಟಾರ್ಪಲ್ ಅನ್ನ ಮೂರು ಕಡೆ ಕಂಬಕ್ಕೆ ಕಟ್ಟಿ ಒಂದು ಬದಿಯಲ್ಲಿ ನೀರು ಬೋರ್ವೆಲ್ಗೆ ಹೋಗುವ ರೀತಿ ಮಾಡಿದ್ದಾರೆ. ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ. ಪ್ರಾಣಿಗಳೊಂದಿಗೆ ಜನರು ಆಟವಾಡೋದು ಸಾಮಾನ್ಯ, ಆದರೆ ಇಲ್ಲೊಬ್ಬ ಭೂಪ ಕಾಡಿನ ರಾಜ ಸಿಂಹದೊಂದಿಗೆ ಹಗ್ಗ ಜಗ್ಗಾಟ ಮಾಡಿದ್ದಾನೆ. ಸಿಂಹವಿದ್ದ ಬೃಹತ್ ಬೋನಿಗೆ ಹಗ್ಗ ಹಾಕಿ ಅದನ್ನ ಸಿಂಹ ಎಳೆದಾಗ ತಾನು ಹೊರಗಡೆಯಿಂದ ಎಳೆದು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾನೆ. ಸಿಂಹ ಮತ್ತು ಆ ವ್ಯಕ್ತಿ ನಡುವೆ ಕೆಲ ಸಮಯ ಹಗ್ಗ ಜಗ್ಗಾಟ ನಡೆದಿದೆ. ಕೊನೆಗೆ ಶಕ್ತಿಶಾಲಿ ಸಿಂಹ ಜಯ ಗಳಿಸಿದೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.